ಉಡುಪಿ ಜಿಲ್ಲೆಯ ಇನ್ನುಳಿದ ಮೂರು ಕ್ಷೇತ್ರಗಳಲ್ಲೂ ಖಡಕ್ ಹಣಹಣಿದೆ. ಕಾಪು, ಕಾರ್ಕಳ ಹಾಗೂ ಬೈಂದೂರು ಕ್ಷೇತ್ರಗಳಲ್ಲಿ ಗೆಲ್ಲೋರು ಯಾರು, ಅಲ್ಲಿ ಗೆಲುವಿನ ಲೆಕ್ಕಾಚಾರಗಳೇನು ಅಂತ ನೋಡೋಣ ಬನ್ನಿ. ಕಾಪು ಈ ಬಾರಿ ಯಾರ ಛಾಪು? ಕಾಪು ಸುಂದರ ಕಡಲ ತೀರ ಹೊಂದಿರುವ ಕ್ಷೇತ್ರ. ರಾಜ್ಯಕ್ಕೆ 1200 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಿರೋದು ಇದೇ ಕ್ಷೇತ್ರದಲ್ಲಿರುವ ಯುಪಿಸಿಎಲ್ ಕಂಪನಿಯಿಂದ. ಈ ರಮಣೀಯ ಕ್ಷೇತ್ರದಲ್ಲಿ ಈ ಬಾರಿ ಎಲೆಕ್ಷನ್ ಭರಾಟೆ ಬಲುಜೋರಾಗಿದೆ. ಈ ಹಿಂದೆ ಭಾಸ್ಕರ್ ಶೆಟ್ಟಿ ಹಾಗೂ ವಸಂತ ಸಾಲ್ಯಾನ್ ಪ್ರಶ್ನಾತೀತ ನಾಯಕರಾಗಿ ಮೆರೆದವರು. ಆದರೆ ಕಳೆದೆರಡು ಬಾರಿ ಇಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ. ಹಿಂದುಳಿದ ಮೊಗವೀರ ಸಮುದಾಯಕ್ಕೆ ಸೇರಿದ ಲಾಲಾಜಿ ಆರ್ ಮಂಡನ್ಗೆ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಶ್ರೀರಕ್ಷೆ ಇದ್ದು ಹ್ಯಾಟ್ರಿಕ್ ಗೆಲುವಿನ ಲೆಕ್ಕಾಚಾರದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ 5 ಬಾರಿ ಶಾಸಕರಾಗಿದ್ದ ವಸಂತ ಸಾಲ್ಯಾನ್ ಸೇರಿದಂತೆ ಅನೇಕರ ಹೆಸರು ಕೇಳಿಬರ್ತಿವೆ. ಜೆಡಿಎಸ್ಗೆ ಇಲ್ಲಿ ಹೇಳಿಕೊಳ್ಳುವಂತಹ ನಾಯಕರಿಲ್ಲ. ಸದ್ರಿ, ಈ ಚುನಾವಣೆಯಲ್ಲಿ ಇನ್ನೊಮ್ಮೆ ಕಾಂಗ್ರೆಸ್ಸಿಗೆ ಪೂರಕವಾದ ವಾತಾವರಣ ಇಡೀ ಕಾಪು ಕ್ಷೇತ್ರದಲ್ಲಿ ಇದೆ. ಅದಕ್ಕೆ ಅಭಿವೃದ್ಧಿಯೇ ಮಂತ್ರವಾಗಿ ಪಠಿಸುತ್ತಿದ್ದ ಬಿಜೆಪಿಯ ಕಾರ್ಯವೈಖರಿಯ ಒಂದಿಗೆ ಬಿಜೆಪಿಯ ನಾಯಕರುಗಳ ಬಿಜೆಪಿಯ ಎಂಎಲ್ಎಗಳ ದಾಶ್ಯತನ ಮತ್ತು ಅಹಂಕಾರವು ಕೂಡ ಕಾರಣವಾಗಿರ್ಬೋದು. ಒಟ್ಟಾರೆ ನೋಡುವಾಗ ಈ ಕ್ಷೇತ್ರದಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ನೋಡೋದಕ್ಕಿಂತ ಈ ಅಭಿವೃದ್ಧಿ ಕುಂಠಿತವಾದ ಕ್ಷೇತ್ರವನ್ನು ಯಾರು ಮುಂದೆ ಹಿಡ್ಕೊಂಡು ಹೋಗಿ ಈ ಕ್ಷೇತ್ರವನ್ನು ಬಲಾಢ್ಯಗೊಳಿಸ್ತಾರೆ ಎಂಬುದೇ ನೋಡಬೇಕಾಗಿದೆ. ಹೆಚ್ಚಿನ ಅಂಶ ಇಲ್ಲಿ ತ್ರಿಕೋಣ ಸರಣಿ ಬರುವ ಸಾಧ್ಯತೆ. ಜಿಲ್ಲಾಧ್ಯಕ್ಷ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಸ್ಪರ್ಧಿಸಿದ್ದಾರೆ, ಲಾಲಾಜಿ ಮೆಂಡನ್ ಸ್ಪರ್ಧಿಸಿದರೆ, ಅಲ್ಲಿ ವಸಂತ ಸಾಲ್ಯಾನ್ ಅಥವಾ ಕಾಂಗ್ರೆಸ್ನ 15-20 ಜನ ಹುರಿಯಾಳುಗಳು ಆ ಕ್ಷೇತ್ರದಲ್ಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲ ಘಟನೆಗಳಿದ್ದಾರೆ, ಅದರಲ್ಲಿ ಯಾರು ಸ್ಪರ್ಧಿಸಿದ್ರು ಒಂದು ತ್ರಿಕೋನ ಸರಣಿ ಬರುವ ಸ್ಪರ್ಧೆ ಬರುವ ಸಾಧ್ಯತೆಗಳಿವೆ. ಕಾಪು ಜಾತಿ ಲೆಕ್ಕಾಚಾರ. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 1,52,000 ಮತದಾರರಿದ್ದಾರೆ. ಈ ಪೈಕಿ 30,000 ಬಿಲ್ಲವ, 28,000 ಬಂಟರು, 24,000 ಮೊಗವೀರರು, 20,000 ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್, 11,000 ಪರಿಶಿಷ್ಟ ಜಾತಿ ಹಾಗೂ 19,000 ಇತರೆ ಜಾತಿಯ ಮತಗಳಿವೆ. ಕಾರ್ಕಳ ಮತದಾರ ಪ್ರಭುಗಳಿಗೆ ಯಾರ ಗಾಳ? ಕಾರ್ಕಳ ಶಿಲ್ಪಿಗಳ ತವರು, ಗೊಮ್ಮಟೇಶ್ವರನ ಶಿಲಾಮೂರ್ತಿ ಇರೋ ತಾಣ. ದೇಶದ ನಾನಾ ಭಾಗಗಳಿಗೆ ಮಹಾನ್ ಶಿಲ್ಪಗಳನ್ನ ರಚಿಸಿಕೊಟ್ಟ ಕೀರ್ತಿ ಕಾರ್ಕಳಕ್ಕಿದೆ. ಜೈನರ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿರುವ ಕಾರ್ಕಳ ನಾಡಿನ ಪ್ರವಾಸೋದ್ಯಮ ವಿಭಾಗದಲ್ಲೂ ಮುಂಚೂಣಿಯಲ್ಲಿದೆ. ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯಂತಹ ನಾಯಕರನ್ನ ನಾಡಿಗೆ ನೀಡಿದ ಕ್ಷೇತ್ರವಿದು. ಮೊಯ್ಲಿ ಇದೇ ಕ್ಷೇತ್ರದಿಂದ ಸತತ 5 ಬಾರಿ ಗೆದ್ದಿದ್ರು. ಕಳೆದ ಬಾರಿ ಕಾಂಗ್ರೆಸ್ನ ಗೋಪಾಲ ಭಂಡಾರಿ ಗೆಲುವಿನ ನಗೆ ಬೀರಿದ್ರು. ಲೋಕಸಭಾ ಉಪಚುನಾವಣೆಯ ಸೋಲಿನ ನಂತರ ಕಾರ್ಕಳ ಕ್ಷೇತ್ರದ ಮೇಲೆ ಬಿಜೆಪಿಯ ಸುನೀಲ್ ಕಣ್ಣಿಟ್ಟಿದ್ದಾರೆ. ಕಾರ್ಕಳ ಜಾತಿ ಲೆಕ್ಕಾಚಾರ. ಕಾರ್ಕಳ ಕ್ಷೇತ್ರದಲ್ಲಿ ಒಟ್ಟು 1,57,000 ಮತದಾರ ಪ್ರಭುಗಳಿದ್ದಾರೆ. ಈ ಪೈಕಿ 31,000 ಬಿಲ್ಲವರು, 26,000 ಬಂಟರು, 23,000 ಮುಸ್ಲಿಮರು ಹಾಗೂ ಕ್ರಿಶ್ಚಿಯನ್ ಮತದಾರರಿದ್ದಾರೆ. ಉಳಿದಂತೆ 6,000 ಬ್ರಾಹ್ಮಣರು, 15,000 ಪರಿಶಿಷ್ಟ ಜಾತಿಯವರು, 12,000 ಪರಿಶಿಷ್ಟ ಪಂಗಡದ ಮತದಾರರಿದ್ದಾರೆ. ಬೈಂದೂರು ಬೂಮ್ ಬೂಮ್ ಯಾರು? ಕೊಲ್ಲೂರು ಮೂಕಾಂಬಿಕೆ ಕೃಪೆ ಪಡೆಯೋರ್ಯಾರು? ಬೈಂದೂರು ಜಿಲ್ಲೆಯಲ್ಲಿ ಅತಿ ಹಿಂದುಳಿದ ಕ್ಷೇತ್ರ, ಮೇಲಾಗಿ ನಕ್ಸಲ್ ಪೀಡಿತ ಪ್ರದೇಶ. ಕೊಲ್ಲೂರು ಮೂಕಾಂಬಿಕೆ ಇರೋದು ಇದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಕಳೆದ ಬಾರಿ ಇಲ್ಲಿ ಲಕ್ಷ್ಮೀನಾರಾಯಣನಿಗೆ ವಿಜಯಲಕ್ಷ್ಮಿ ಒಲಿದಿದ್ಲು. ಕರಾವಳಿ ಜಿಲ್ಲೆಯ ಶಾಸಕರೆಲ್ಲರೂ ತಟಸ್ಥರಾಗಿದ್ರು. ಲಕ್ಷ್ಮೀನಾರಾಯಣ ಜನಾರ್ದನ ರೆಡ್ಡಿ ಹಾಗೂ ಯಡಿಯೂರಪ್ಪ ಬಣದಲ್ಲಿ ಕಾಣಿಸಿಕೊಂಡಿದ್ರು. ಕಳೆದ ಬಾರಿ ಲಕ್ಷ್ಮೀನಾರಾಯಣ ಗೆಲುವಿನ ಹಿಂದೆ ಹಾಲಾಡಿ ಪ್ರಭಾವ ಕೆಲಸ ಮಾಡಿತ್ತು. ಆದ್ರೆ ಈ ಬಾರಿ ಕಷ್ಟ ಕಷ್ಟ, ಹಾಲಾಡಿ ಬಿಜೆಪಿಯನ್ನೇ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಬೈಂದೂರು ಟಿಕೆಟ್ ಸಿಕ್ಕರೂ ಲಕ್ಷ್ಮೀನಾರಾಯಣ ಗೆಲ್ಲಲು ಸಾಕಷ್ಟು ಕಸರತ್ತು ಮಾಡಬೇಕಿದೆ. ಕಾಂಗ್ರೆಸ್ನಿಂದ ಗೋಪಾಲ ಪೂಜಾರಿ ಹಾಗೂ ಸುಕುಮಾರ್ ಶೆಟ್ಟಿ ಹೆಸರುಗಳು ಮುಂಚೂಣಿಯಲ್ಲಿವೆ. ಬೈಂದೂರಿನಲ್ಲಿ ಈ ಕ್ಷೇತ್ರ ಪುನರ್ವಿಂಗಡಣೆಯ ಒಂದು ವ್ಯವಸ್ಥೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರ ಪುನರ್ವಿಂಗಡಣೆಯಿಂದ ನಾವು ಸೋಲು ಕಂಡಿತ್ತು. ಆದರೆ ಸೋಲು ಕಂಡರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸತಕ್ಕಂಥ ಸನ್ಮಾನ್ಯ ಗೋಪಾಲ ಪೂಜಾರಿಯವರು ನಿರಂತರವಾಗಿ ಜನರನ್ನು ಸಂಪರ್ಕದಲ್ಲಿಟ್ಟುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಅವರು ಬಂದಿದ್ದಾರೆ. ನಾವು ಹಿಂದೆ ಕೂಡ ಲಕ್ಷ್ಮೀನಾರಾಯಣರು ಗೆದ್ದಿರುವಂಥದ್ದು ಪಕ್ಷದ ಆಧಾರದ ಮೇಲೆ ನಿಮ್ಗೆ ಗೊತ್ತಿದೆ. ಅವರು ಕೂಡ ಕಳೆದ ಹಲವಾರು ವರ್ಷಗಳಿಂದ ಸಂಘಟನೆ ಬೆಳೆದು ಬಂದವರು ಅಂತ ಹೇಳಿ ಅಲ್ಲ. ಬೈಂದೂರು
ಜಾತಿ ಲೆಕ್ಕಾಚಾರ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 190,000 ಮತದಾರರಿದ್ದಾರೆ ಈ ಪೈಕಿ ಬಿಲ್ಲವರು 35,000 ಬಂಟರು 30,000 ಮತದಾರರಿದ್ದು ಅವರೇ ಇಲ್ಲಿ ಡಾಮಿನೆಂಟ್ ಉಳಿದಂತೆ 18,000 ಮುಸ್ಲಿಮರು ಹಾಗೂ ಕ್ರಿಶ್ಚಿಯನ್ನರು ಮೊಗವೀರರು 12,000 9,000 ಪರಿಶಿಷ್ಟ ಪಂಗಡದವರು 8,000 ಪರಿಶಿಷ್ಟ ಜಾತಿಯವರು ಹಾಗೂ 12,000 ಬ್ರಾಹ್ಮಣ ಕೊಂಕಣಿ ಮತದಾರರಿದ್ದಾರೆ ಈ ಮೂರು ಕ್ಷೇತ್ರಗಳಲ್ಲಿ ಟಿಕೆಟ್ ಜೊತೆಗೆ ವಿಜಯಲಕ್ಷ್ಮಿ ವಲಿಸಿಕೊಳ್ಳಲು ಭಾರಿ ಸರ್ಕಸ್ ಅನ್ನು ಮಾಡಬೇಕಿದೆ ತುಳುನಾಡಿನ ಮತದಾರರ ಅಂತರಾಳದಲ್ಲಿ ಏನೇನಿದೆ ಅನ್ನು ಲೆಕ್ಕಾಚಾರ ತರ್ಕಕ್ಕೆ ಸಿಕ್ಕಿಲ್ಲ ಒಟ್ಟಾರೆ ಯಾರಿಗೆ ಮಕಾಡೆ ಮಲಗಿಸುತ್ತಾರೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ ಲೋಕಲ್ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಹಿನ್ನಡೆ ಅನುಭವಿಸಿರೋ ಬಿಜೆಪಿ ಕರಾವಳಿ ಜನರ ಮನಗೆಲ್ಲುತ್ತಾ ಇಲ್ಲವೇ ಧೂಳಿಪಟವಾಗುತ್ತಾ ಈ ಎಲ್ಲಾ ಪ್ರಶ್ನೆಗಳಿಗೂ ಈಗ ಉತ್ತರ ನೀಡುವ ಸಮಯ ಬಂದಿದೆ ಉಡುಪಿಯಿಂದ ಕ್ಯಾಮೆರಾ ಪರ್ಸನ್ ಹರೀಶ್ ಜೊತೆ ಶಶಿಧರ್ಮಾಸ್ತಿ ಬೈಲು ಸುವರ್ಣ ನ್ಯೂಸ್ ಇದು ಈ ಹೊತ್ತಿನ ವಿಶೇಷ ನಾಳೆ ಮತ್ತೊಂದು ಜಿಲ್ಲೆಯ ರಾಜಕೀಯ ಚಿತ್ರಣ ನೀಡೋದಕ್ಕೆ ಮತ್ತೆ ಬರ್ತೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್